ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾಕೈರುಚಿ. ಬನ್ನಿ, ಇವತ್ತು ನಾವು ಸಾಯಂಕಾಲ ಟೀ ಜೊತೆ ಮಸ್ತ್ ಕಾಂಬಿನೇಷನ್ ಆಗುವಂತಹ ಹೆಸರು ಕಾಳಿನ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ನೋಡ್ರಿ, ನಾನು ಮೊದಲಿಗೆ ಹೆಸರು ಕಾಳು ತಗೊಂಡಿನಿ ನೋಡ್ರಿ. ನಾನು ನೋಡ್ರಿ 150 ಗ್ರಾಮ್ ಹೆಸರು ಕಾಳನ್ನ ಒಂದು 4 ರಿಂದ 5 ಗಂಟೆಗಳ ಕಾಲ ನೋಡ್ರಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಹೆಸರು ಕಾಳು ನೋಡ್ರಿ ಪೂರ್ತಿ ಚಲೋದ್ನಾಗಿ ನೆನೆಸ್ಬಿಟ್ಟಾವ ನೋಡ್ರಿ. ಈಗ ನೋಡ್ರಿ ಒಂದು ಮಿಕ್ಸಿ ಜಾರ್ ತಗೊಂಡೇನಿ ನೋಡ್ರಿ. ಇದರಲ್ಲಿ ನೋಡ್ರಿ ಈಗ ನಾವು ನೆನೆಸಿಟ್ಟಿರೋ ಹೆಸರು ಕಾಳು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇಲ್ಲಿ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿರೋದು ತಗೊಂಡೇನ್ರಿ. ಹಾಗೇನೆ ನೋಡ್ರಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡೇನ್ರಿ. ಒಂದು 4 ರಿಂದ 5 ಕರಿಬೇವೆಲೆ ತಗೊಂಡೇನಿ ನೋಡ್ರಿ. ನೋಡ್ರಿ ಇದನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸರು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ 1 ಟೀಸ್ಪೂನ್ ಜೀರಿಗೆ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಇದು ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ತೆರಿತಿರಿಯಾಗಿ ರುಬ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನಾವು ಈ ರೀತಿಯಾಗಿ ತೆರಿತಿರಿಯಾಗಿ ರುಬ್ಕೊಂಡಿವಿ ನೋಡ್ರಿ. ನಾವು ನೋಡ್ರಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಒಂದು ಪಾತ್ರೆಯಲ್ಲಿ ತಗೊಂಡಿವಿ ನೋಡ್ರಿ. ಈಗ ನೋಡ್ರಿ ಇದರಲ್ಲಿ ಒಂದು 2 ಟೀಸ್ಪೂನ್ ನೋಡ್ರಿ ಹಸಿಕಡ್ಲೆ ಬೇಳೆ ಹಿಟ್ಟು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ 2 ಟೀಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳೋಣ್ರಿ. ನೀವು ನೋಡ್ರಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟಿದ್ದಿಲ್ಲ ಅಂದ್ರೆ ಕಾರ್ನ್ ಫ್ಲೋರ್ ಕೂಡ ಯೂಸ್ ಮಾಡ್ಬೋದು ನೋಡ್ರಿ. ಈಗ ನೋಡ್ರಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದ್ ಚಿಟಿಕೆಯಷ್ಟು ಸೋಡಾ ಹಾಕೊಳ್ಳೋಣ್ರಿ, ಬೇಕಿಂಗ್ ಸೋಡಾ. ಈಗ ನೋಡ್ರಿ ಇದನ್ನೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ನಾವು ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ವಿ ನೋಡ್ರಿ. ಈಗ ನೋಡ್ರಿ ಇದನ್ನ ಒಂದು 10 ನಿಮಿಷಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ. ಈಗ ಇಲ್ಲಿ ನೋಡ್ರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿವ್ರಿ. ಈಗ ಹಿಟ್ಟು ಕೂಡ ನೋಡ್ರಿ ಚಲೋತ್ನಾಗೆ ನೆನೆಸ್ಬಿಟ್ಟೈತ್ರಿ. ಈಗ ನೋಡ್ರಿ ಇದರಲ್ಲಿ ಬಜ್ಜಿ ಮಾಡ್ಕೊಳ್ಳೋಣ್ರಿ. ಇದು ನೋಡ್ರಿ ಸ್ವಲ್ಪ ಸ್ವಲ್ಪ ತಗೊಂಡು ಕೈಯಿಂದ ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕೊಳ್ಳೋಣ್ರಿ ಹಿಟ್ಟು. ಈಗ ನೋಡ್ರಿ ಇದನ್ನ ಒಂದ್ 2 ನಿಮಿಷಗಳ ಕಾಲ ನೋಡ್ರಿ ಇದೇ ತರ ಫ್ರೈ ಆಗಾಗ ಬಿಡೋಣ್ರಿ. ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ನೋಡ್ರಿ ಒಂದ್ 5 ರಿಂದ 6 ನಿಮಿಷಗಳ ಕಾಲ ನೋಡ್ರಿ ಇದೇ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನಮ್ಮ ಹೆಸರು ಕಾಳಿನ ಬಜ್ಜಿ ನೋಡ್ರಿ ಎಷ್ಟು ಮಸ್ತ್ ಆಗಿ ರೆಡಿ ಆಗ್ಯಾವು. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಈ ತರ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಹಾಗೇನೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಬಜ್ಜಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ. ಹಾಗೇನೆ ಒಳಗಡೆ ಕೂಡ ಎಷ್ಟು ಮಸ್ತಾಗಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ನೀವು ನೋಡ್ರಿ ಇದನ್ನ ಒಂದ್ಸಲ ಮಾಡ್ಕೊಂಡ್ ತಿಂದ್ರೆ ನೀವು ಪದೇ ಪದೇ ಮಾಡ್ಕೊಂಡ್ ತಿಂತೀರಿ ನೋಡ್ರಿ ಫ್ರೆಂಡ್ಸ್, ಅಷ್ಟಂದ್ರೆ ಅಷ್ಟು ಟೇಸ್ಟ್ ಆಗ್ಯಾವ್ರಿ ಇವು. ಹಾಗೇನೆ ನೋಡ್ರಿ ಫ್ರೆಂಡ್ಸ್ ಇದ್ರ ಕಾಂಬಿನೇಷನ್ಗೆ ಕೊಬ್ಬರಿ ಚಟ್ನಿ ಒಂದು ಇದ್ಬಿಟ್ರೆ ಸಾಕು ನೋಡ್ರಿ, ಮಸ್ತ್ ಆಗತ್ತೆ ರೀ ಫ್ರೆಂಡ್ಸ್. ಇವಾಗ ನೋಡ್ರಿ ಮಳೆ ಬರುವಾಗೆಲ್ಲ ಈ ತರ ಬಿಸಿ ಬಿಸಿ ಮಾಡ್ಕೊಂಡ್ ತಿಂದ್ರೆ ಬಹಳ ಟೇಸ್ಟ್ ಆಗಿಸ್ತಾವ್ ನೋಡ್ರಿ. ಹಾಗೇನೆ ನೋಡ್ರಿ ಬಿಸಿ ಬಿಸಿ ಟೀ ಜೊತೆ ಕಾಫಿ ಆಗ್ಲಿ ಹಾಗೇನೆ ಗಿರ್ಮಿಟ್ ಜೊತೆ ಸೂಪರ್ ಕಾಂಬಿನೇಷನ್ ಆಗ್ತಾವ ನೋಡ್ರಿ. ನಾನ್ ಮಾಡಿದ ಹೆಸರು ಕಾಳಿನ ಬಜ್ಜಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಅದೇ ತರ ಇಂಥ ಒಳ್ಳೆ ಒಳ್ಳೆ ರೆಸಿಪಿನ ನೋಡಾಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ.